ಸಿನಿಮಾ ಬಂದ್ರೆ ಈ ತರದ ಸಣ್ಣ ಸಣ್ಣ ಕಂಪ್ಯಾರಿಸನ್ಸ್, ಸಣ್ಣ ಸಣ್ಣ ರಿಲೇಷನ್ಸ್ ಗಳು ಥ್ರೂಔಟ್ ದ ಫಿಲ್ಮ್ ಸಿಗುತ್ತೆ. ಅಂಡ್ ಇದು ಬರೀ ಫಸ್ಟ್ ಟೈಮಿಂಗ್ ಮಾತ್ರ ಅಲ್ಲ, ಸೆಕೆಂಡ್ ಟೈಮ್ ನೋಡುವಾಗ ಇನ್ನು ಜಾಸ್ತಿ ಸಿಗುತ್ತೆ. ಸೊ ಆ ತರದ ಸುಮಾರು ಹಿಡನ್ ಡೀಟೇಲ್ಸ್ ಗಳನ್ನ ಇಟ್ಟಿ ಮಾಡಿರುವಂತ ಸಿನಿಮಾ. ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಮೇಜರ್ ಆಗಿ ನಾವು ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗ್ತೀವಿ. ನಮ್ಮ ಸಿನಿಮಾದ ಕ್ಯಾರೆಕ್ಟರ್ ರಾಮ ಅಂತ, ಅವನಿಗೊಬ್ಬರೇ ಜೆಂಟಲ್ಮ್ಯಾನ್ ರಾಮ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಬಟ್ ಅವನು ನಿಜವಾಗ್ಲೂ ಹೇಗೆ ಜೆಂಟಲ್ಮ್ಯಾನ್ ರಾಮ ಆಗ್ತಾನೆ, ಅವನ್ ಲೈಫ್ ಅಲ್ಲಿ ನಡೆಯುವಂತ ಘಟನೆಗಳು ಅವನಿಗೆ ಯಾವ ರೀತಿ ಅವನ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಅವನೇನೇನು ಸೀಕ್ವೆನ್ಸಸ್ ನ ಅವನ್ ಫೇಸ್ ಮಾಡ್ತಾ ಹೋಗ್ತಾನೆ ಅನ್ನೋದನ್ನ ಒಂದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳ್ತಾ ಹೋಗಿದೀವಿ. ಅಂಡ್ ರಾಮನ ಅವತಾರ ಅಂತಾನೆ ಯಾಕೆ ಇಟ್ಟಿದೀವಿ ಅಂತಂದ್ರೆ, ಎಲ್ಲರ ಲೈಫ್ ಅಲ್ಲೂ ಒಂದಲ್ಲ ಒಂದು ರಾಮಾಯಣ ನಡೀತಾನೆ ಇರುತ್ತೆ. ಅಂದ್ರೆ ಸೀತೆ ತರ ಒಬ್ಳು ಗರ್ಲ್ ಫ್ರೆಂಡ್ ಆರ್ ವೈಫ್ ಇರ್ತಾರೆ, ಲಕ್ಷ್ಮಣ ತರ ಒಬ್ಬ ತಮ್ಮ ಇರ್ತಾನೆ, ಲೈಫ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸಿಗೋ ಪ್ರಾಬ್ಲಮ್ಸ್ ತರ ರಾವಣನ ರೀತಿ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುತ್ತೆ. ಸೊ ಪ್ರತಿಯೊಬ್ರು ಪ್ರತಿದಿನ ಅವ್ರವ್ರ ಲೈಫ್ ಅಲ್ಲಿ ಒಂದೊಂದು ರಾಮಾಯಣ ನೋಡ್ತಾನೆ ಇರ್ತಾರೆ. ಅದೇ ರೀತಿ ನಮ್ಮ ಜೆಂಟಲ್ಮನ್ ರಾಮನ ಲೈಫ್ ಅಲ್ಲಿ ನಡೆಯುವಂತ ರಾಮಾಯಣನೇ ಅದು ರಾಮನ ಅವತಾರ. ಸೊ ಹಾಗಾಗಿ ನಾವು ರಾಮಾಯಣನ ತುಂಬಾ ಹತ್ತಿರದಲ್ಲಿ ಇಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದೀವಿ. ಅಂಡ್ ಈ ರಾಮನ ಜರ್ನಿನ ವಿಟ್ನೆಸ್ ಮಾಡೋದಕ್ಕೆ ನೀವು ಮೇಟೆನ್ ನೋಡಲೇಬೇಕು. ಸೊ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರೂ ಒಬ್ಬ ಜೆಂಟಲ್ಮ್ಯಾನ್ ಆಗಿರ್ಬೇಕು ಅಂತ ಮಾಡ್ತಾರೆ. ಅಂದ್ರೆ ಆ ಜೆಂಟಲ್ಮ್ಯಾನ್ ಅನ್ನ ವರ್ಲ್ಡ್ಗೆ ತೂಕುವಾದಂತ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಾಮ. ಅಂಡ್ ರಾಮನ ಪ್ರತಿಯೊಂದು ವ್ಯಾಲ್ಯೂಸ್ ನ ನಾವೆಲ್ಲ ಪ್ರತಿದಿನ ಫಾಲೋ ಮಾಡ್ತಾನೆ ಇರ್ತೀವಿ, ಎವ್ರಿ ಡೇ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಅಂಡ್ ಇನ್ ಕೇಸ್ ರಾಮ ಅಂತ ಹೆಸರಿಟ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಆ ವ್ಯಾಲ್ಯೂಸ್ ಗಳೇ ಇಲ್ಲ ಅವನಿಗೆ, ಬಟ್ ಆ ಹೆಸರಿಟ್ಟಿರ್ತಾರೆ. ಈಗ ಸುಮಾರು ಜನಕ್ಕೆ ರಾಮ ಕೃಷ್ಣ ವೆಂಕಟೇಶ ಗಣೇಶ ಶಿವ ಎಲ್ಲ ಇಟ್ಟಿರ್ತಾರೆ, ಬಟ್ ನಿಜವಾಗ್ಲೂ ಆ ಹೆಸರಿಗೆ ತೂಗೋ ಅಂತ ವ್ಯಕ್ತಿತ್ವದಲ್ಲಿ ಅವ್ರು ಜೀವನ ಮಾಡ್ತಿರ್ತಾರ ಅಥವಾ ಬೇರೆ ಏನ್ ಮಾಡ್ತಿರ್ತಾರೆ ಗೊತ್ತಿರಲ್ಲ. ಸೊ ಜಸ್ಟ್ ಬರೀ ದೇವರ ಹೆಸರು ಇಡದೆ ಅಲ್ಲದೆ ನಿಜವಾಗ್ಲೂ ಆ ಹೆಸರಿಗೆ ತೂಕ ಬರೋ ಅಂತ ಕೆಲ್ಸನ ಮಾಡಿದಾಗ ನಿಜವಾಗ್ಲೂ ಆ ಹೆಸರಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಅಂಡ್ ಆ ಕೆಲ್ಸನ ಪ್ರತಿಯೊಬ್ರು ಮಾಡಿದಾಗ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋದು ಒಂದು ಐಡಿಯಾ. ಸೊ ಅದ್ರ ಮೇಲೆ ರಾಮ ಅನ್ನೋ ಒಂದು ಕ್ಯಾರೆಕ್ಟರ್ ನ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಬೇಸಿಕಲಿ ಅವ್ರಿಗೂ ಒಂದು ಉದ್ದೇಶ ಇರುತ್ತೆ. ಆಕ್ಚುಲಿ ನಮ್ಮ ಕ್ಯಾರೆಕ್ಟರ್ ರಾಮ ಬಂದ್ಬಿಟ್ಟು ಒಂದು ದೊಡ್ಡ ಉದ್ದೇಶ ತಗೊಂಡ್ಬಂದಿರ್ತಾರೆ. ಅಂದ್ರೆ ಯೂಶಲಿ ನಾವು ಓದೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕಾಲೇಜಸ್ ಗೆ ಜಾಬ್ ಗೆ ಅಂತ ಹೇಳಿ ನಾವು ಊರ್ ಬಿಟ್ಟು ಈಗ ಬೆಂಗಳೂರು ಈ ಕಡೆ ಎಲ್ಲ ಬಂದಾಗ ನೆಕ್ಸ್ಟ್ ಅಲ್ಲೇ ಜಾಬ್ ತಗೊಂಡು ಅದೇ ಊರುಗಳಲ್ಲಿ ನಾವು ಕೆಲಸನ ಮಾಡ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ತೀವಿ ನಮ್ಮ ಜರ್ನಿನ. ಬಟ್ ನಮ್ದು ಅಂತ ಒಂದು ಊರಿದೆ, ವಾಪಸ್ ನಾವ್ ಅಲ್ಲಿ ಹೋಗ್ಬೇಕು, ನಾವೇನಾದ್ರೂ ವಾಪಸ್ ಆ ಊರಿಗೆ ಮಾಡುದು ಅಂತ ನಾವ್ ಯಾವತ್ತೂ ಜಾಸ್ತಿ ಯೋಚನೆ ಮಾಡಕ್ ಹೋಗಿರಲ್ಲ. ಬಟ್ ಇನ್ ಕೇಸ್ ಆ ತರ ಪ್ರತಿಯೊಬ್ರು ಏನಾದ್ರು ಒಂದು ಸಣ್ಣದಾಗಿ, ತುಂಬಾ ದೊಡ್ಡದಾಗ ಒಂದು ಸಣ್ಣದಾಗಿ ಯೋಚನೆ ಮಾಡಿದ್ರು ಪ್ರಾಬ್ಲಿ ಬರೋ ಅಂತ ನೆಕ್ಸ್ಟ್ ಜನರೇಷನ್ ಅವ್ರು ಬೆಂಗಳೂರು ತನಕ ಬರೋದ್ ಬೇಕೇ ಇರೋದಿಲ್ಲ. ಒಂದು ಸ್ಟೇಟ್ ಅಲ್ಲಿ ಒಂದು ಬೆಂಗಳೂರು ಬದಲೇ 30 ಬೆಂಗಳೂರು ಆಗೋಗುತ್ತೆ. ಸೊ ದಟ್ಸ್ ಹೌ ದ ಹೋಲ್ ವರ್ಲ್ಡ್ ವಿಲ್ ಡೆವಲಪ್ ಅನ್ನೋಂತ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್. ಸೊ ಈ ಉದ್ದೇಶ ಇಟ್ಕೊಂಡಿರುವಂತ ಕ್ಯಾರೆಕ್ಟರ್ ಜರ್ನಿ ಏನಾಗ್ತಾ ಹೋಗುತ್ತೆ, ಅವನು ಅದನ್ನ ನಿಜವಾಗ್ಲೂ ಅಚೀವ್ ಮಾಡ್ತಾನ ಇಲ್ವಾ, ಅವನು ಈ ಥ್ರೂಔಟ್ ದ ಜರ್ನಿ ಒಳಗಡೆ ಈ ಕನಸನ್ನ ಹೇಗೆ ನನ್ಸ್ ಮಾಡ್ತಾನೆ, ಅಂಡ್ ಆಲ್ಸೋ ಅವನಿಗೆ ಹೆಸರಿಟ್ಟಿರೋ ಪ್ರಕಾರ ರಾಮ ಅನ್ನೋ ಹೆಸರಿಗೆ ಹೇಗೆ ತೂಗುವಂತ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ಕ್ಯಾರೆಕ್ಟರ್ ಜರ್ನಿನ ಹೇಳ್ತಾ ಹೋಗಿದೆ ಈ ಸಿನಿಮಾ. ಅದನ್ನ ತುಂಬಾ ರಾಮಾಯಣಕ್ಕೆ ಹತ್ತಿರವಾಗಿ ಹೇಳ್ತಾ ಹೋಗಿದೀವಿ. ಬಟ್ ಇವರೇ ರಾಮ ಇವರೇ ಸಿದ್ಧ ಅಂತ ನಾನಂತೂ ಎಲ್ಲೂ ಹೇಳಲ್ಲ. ಬಟ್ ಸಿನಿಮಾ ನೋಡ್ತಾ ನಿಮ್ಗೆ ಯಾರಾದ್ರೂ ಅನ್ಸಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ.